ಕಳೆದ ಎರಡು ತಿಂಗಳಿಂದ ಕೆಲವು ಸಂಸ್ಥೆಗಳು ಪ್ರಸಂಗ ಸಂಸ್ಥೆಗಳು ಅದು ಹಿಂದೂ ಸಂಸ್ಥೆಗಳು ಅಂತಕಂತ ಹೆಸರಿನಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದ ಶಾಂತಿಯನ್ನು ಕದಡತಕ್ಕಂತ ಒಂದು ನಿರಂತರ ಪ್ರಯತ್ನ ಮಾಡುತ್ತಾ ಇದ್ದಾರೆ ಅದು ಯಾವುದು ಅವರಿಗೆ ಫಲ ದೊರಕದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಜಾಬ್ನಿಂದ ಪ್ರಾರಂಭ ಆಗಿ ಈಗ ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ನೀವು ಮುಸ್ಲಿಮಾನ ಪಾಲ್ದಾರ ಇರತಕ್ಕಂತ ಚಿನ್ನ ಬೆಳ್ಳಿ ಖರೀದಿ ಮಾಡಿ ಮಾಡಬಾರದು ಅಂತಕಂತದ್ದು ಏನಿದೆ ಇವತ್ತು ಪ್ರಮುಖವಾದಂತ ಆ ಒಂದು ವ್ಯಾಪಾರದಲ್ಲೂ ಇರತಕ್ಕಂತವರು ಆ ವರ್ಗದ ಜನತೆನೇ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ರೀತಿಯ ಕ್ಷುಲ್ಲಕವಾದಂತ ರೀತಿಯ ವಿಷಯಗಳನ್ನು ಎತ್ತಿಕೊಂಡು ಇಲ್ಲೇನಾದರೂ ಮುಂದಿನ ದಿನಗಳಲ್ಲಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಬಿಜೆಪಿನ ಸಂಪೂರ್ಣವಾಗಿ ದೇಶದಲ್ಲಿ ನಾವು ಆಳ್ತಿಗೆ ತರ್ತೀವಿ ಅಂತಕ್ಕಂಥದ್ದು ಏನಿದೆ ಇದು ಅವರ ಗ್ರಾಫ್ ಡೌನ್ ಆಗ್ತಕ್ಕಂಥ ಒಂದು ವಾತಾವರಣ ಕರ್ನಾಟಕದಿಂದ ಈ ರೀತಿಯ ವಾತಾವರಣದಿಂದ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಪದೇ ಪದೇ ನಾನು ಹೇಳಿದ್ದೇನೆ ಸರ್ಕಾರಕ್ಕೂ ಇದನ್ನು ನೀವು ಸರಿಪಡಿಸ್ಕೊಳ್ಳದೇ ಇದ್ದರೆ ಯಾವ ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕ ಬಿಜೆಪಿಗೆ ಅಂತೀರಿ ಇಲ್ಲಿಂದಲೇ ಬಿಜೆಪಿಗೆ ಪರ್ಮನೆಂಟಾಗಿ ಶಾಶ್ವತವಾಗಿ ಬಾಗಿಲಿನ ಬೀಗ ಜಡಿದ್ದಾರೆ ನಿಮ್ಮ ಇಂಥ ಒಂದು ಪರಿಸ್ಥಿತಿ ದೂರ್ಕೊಳ್ಳೋದಕ್ಕಿಂತ ಮುಂಚೆ ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂತೀನಿ ನಾನು ಅಷ್ಟೇ